ಇಂದಿನ ಸಂಚಿಕೆಯಲ್ಲಿ ಕೇಳಿ ಜಂಬುನಾ ಕಂಚಾಣಿ ಅವರು ಸ್ವಾತಂತ್ರ್ಯ ಹೋರಾಟಗಾರರಾದ ಶರಣೆಯ ವಸ್ತ್ರದವರ ಬಗ್ಗೆ ಮಾತನಾಡುವರು ಭಾರತ ದೇಶ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೈದು ವರ್ಷಗಳಾದವು ಎಪ್ಪತ್ತೈದನೇ ವರ್ಷವನ್ನು ಸ್ವಾತಂತ್ರ್ಯದ ಅಮೃತ ಮಹೋತ್ಸವವೆಂದು ಆಚರಿಸುತ್ತಿದ್ದೇವೆ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ನಮ್ಮ ದೇಶವನ್ನು ಮಹಾತ್ಮ ಗಾಂಧೀಜಿ ಹಾಗೂ ಅಸಂಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರರು ವಿಮುಕ್ತಗೊಳಿಸಿದರು ಅದಕ್ಕಾಗಿ ಸಾವಿರಾರು ಜನರು ರಕ್ತ ತರ್ಪಣ ಮಾಡಿದರು ತಮ್ಮ ಪ್ರಾಣಗಳನ್ನೇ ಬಲಿದಾನ ಮಾಡಿದರು ಮಹಾತ್ಮ ಗಾಂಧೀಜಿಯವರ ಕರೆಗೆ ಹೋಗೊಟ್ಟು ಇಡೀ ದೇಶವೇ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿತು ನಮ್ಮ ವಿಜಯಪುರ ಜಿಲ್ಲೆಯ ಹಳ್ಳಿಗಳಲ್ಲಿಯೂ ಚಳವಳಿಗಳು ನಡೆದವು ಜಿಲ್ಲೆಯ ನೂರಾರು ಕಾರ್ಯಕರ್ತರು ಹೋರಾಟಕ್ಕಿಳಿದರು ಅವರಲ್ಲಿ ಶ್ರೀ ಶರಣಯ್ಯ ವಸ್ತ್ರ ಅವರು ಒಬ್ಬರಾಗಿದ್ದಾರೆ ಶರಣಯ್ಯ ವಸ್ತ್ರದ ಅವರ ಆದರ್ಶ ನಡೆ ಮತ್ತು ಬದುಕನ್ನು ಸ್ಮರಣೆ ಮಾಡಿಕೊಳ್ಳುವುದೇ ಒಂದು ಸೌಭಾಗ್ಯವಾಗಿದೆ ಸರಳ ಸಜ್ಜನಿಕೆಯ ಸ್ವಭಾವದವರಾದ ಅವರು ಅಪ್ಪಟ ಗಾಂಧಿವಾದಿಗಳಾಗಿದ್ದರು ಶುಭ್ರವಾದ ಖಾದಿ ಬಿಳಿಯ ದೋತರ ಜುಬ್ಬ ಶಿರದ ಮೇಲೊಂದು ಟೊಪ್ಪಿಗೆ ಇವು ಸ್ವಾತಂತ್ರ್ಯ ಹೋರಾಟಗಾರರ ಹೆಗ್ಗುರುತಾಗಿದ್ದವು ಅವರೊಬ್ಬ ನಿಷ್ಠಾವಂತ ದೇಶಭಕ್ತರಾಗಿದ್ದರು ಪ್ರಾಮಾಣಿಕತೆ ನಿಷ್ಠೆ ಮತ್ತು ಸಹನಶೀಲತೆ ಅವರ ವಿಶಿಷ್ಟ ಗುಣಗಳಾಗಿದ್ದವು ದೇಶ ಸೇವೆಯೇ ಅವರ ಪರಮ ಗುರಿಯಾಗಿತ್ತು ಮಾಜಿ ಸಚಿವೆಯರಾದ ಲೀಲಾದೇವಿ ಪ್ರಸಾದ್ ಅವರು ವಸ್ತ್ರದ ಅವರ ವ್ಯಕ್ತಿತ್ವವನ್ನು ಕುರಿತು ಸುಂದರವಾದ ಮಾತು ಹೇಳಿದ್ದಾರೆ ಶರಣಯ್ಯನವರು ಮನೆ ಕಟ್ಟಿಕೊಳ್ಳಲಿಲ್ಲ ಜನರ ಮನಸ್ಸು ಕಟ್ಟಿದರು ಹಣ ಸಂಪಾದಿಸಲಿಲ್ಲ ಒಳ್ಳೆಯ ಗುಣ ಸಂಪಾದಿಸಿದರು ಬದುಕಿ ಸಾಯಲಿಲ್ಲ ಸತ್ತು ಬದುಕಿದರು ಇದುವೇ ಶರಣಯ್ಯ ವಸ್ತ್ರದ ಅವರ ಬದುಕಿನ ಸಾರ್ಥಕತೆ ಅವರೊಬ್ಬ ಸ್ವಾತಂತ್ರ್ಯ ಯೋಧರು ಅನ್ನುವುದಕ್ಕೆ ಅವರೇ ಬರೆದ ಡೈರಿ ಸಾಕ್ಷಿಯಾಗಿದೆ ನಾನು ಮೂವತ್ತೇಳರ ಸಮಯಕ್ಕೆ ವಿಜಯಪುರಕ್ಕೆ ಬಂದೆನು ಆಗಿನ ಕಾಂಗ್ರೆಸ್ ಅಧ್ಯಕ್ಷರಾದ ಮರುಳಾರಾಧ್ಯರ ಪ್ರೇರಣೆಯಿಂದ ಜಿಲ್ಲಾ ಕಾಂಗ್ರೆಸ್ ಸಂಸ್ಥೆಯಲ್ಲಿ ಸೇರಿಕೊಂಡೆನು ವರೆಗೆ ಜರುಗಿದ ಸೇವಾದಳ ಶಿಬಿರದಲ್ಲಿ ಮತ್ತು ಕಾಂಗ್ರೆಸ್ ಬಲವರ್ಧನ ಶಿಬಿರದಲ್ಲಿ ಭಾಗವಹಿಸಿದನು ಎರಡು ವರ್ಷಗಳಲ್ಲಿ ನಾನು ಕಲಿತಿದ್ದು ಶಿಸ್ತು ಸಂಯಮ ಧೈರ್ಯ ಮತ್ತು ನಿತ್ಯ ಡೈರಿ ಬರೆಯುವುದನ್ನು ಹತ್ತೊಂಬತ್ತು ರಲ್ಲಿ ಗಾಂಧೀಜಿಯವರು ಕರೆ ನೀಡಿದ ಚಲೇಜಾವ್ ಚಳವಳಿಯಲ್ಲಿ ಧುಮುಕಿದ್ದರಿಂದ ಶಿಕ್ಷೆಗೊಳಗಾಗಿ ನಲವತ್ತಾರರವರೆಗೆ ಜೈಲಿನಲ್ಲಿರಬೇಕಾಯಿತು ಮರುಳಾರಾಧ್ಯರು ಶಾಸ್ತ್ರಿಗಳು ತಮ್ಮ ಭಾಷಣಗಳಿಂದ ಜನರನ್ನು ಮೋಡಿ ಮಾಡಿದ್ದರು ಅವರ ದೇಶಭಕ್ತಿ ನಿಷ್ಠೆ ಪ್ರಾಮಾಣಿಕತೆ ಮತ್ತು ಕಾರ್ಯವೈಖರಿಗಳು ಯುವಕರಿಗೆ ಆದರ್ಶವಾಗಿದ್ದವು ಅವರ ಪ್ರಭಾವಕ್ಕೆ ಒಳಗಾದ ಶರಣಯ್ಯ ವಸ್ತ್ರದ ಅವರು ತಮ್ಮ ಗೆಳೆಯರನ್ನೊಳಗೊಂಡು ಊರನ್ನು ತೊರೆದು ವಿಜಯಪುರಕ್ಕೆ ಬಂದರು ಆಗ ಅವರಿಗೆ ಹದಿನೆಂಟು ವರ್ಷಗಳಾಗಿದ್ದವು ಶರಣಯ್ಯನವರು ಮುದ್ದೇಬ್ಯಾಳ ತಾಲೂಕಿನ ಲಕ್ಕುಂಡಿ ಗ್ರಾಮದ ಬಡಜಂಗಮ್ಮ ಮನೆತನದ ಬಸವಲಿಂಗಯ್ಯ ಮಹಾಂತಮ್ಮ ಆದರ್ಶ ದಂಪತಿಗಳ ಉದರದಲ್ಲಿ ಹತ್ತೊಂಬತ್ತು ಮೂರು ಹತ್ತೊಂಬತ್ತು ರಂದು ಜನಿಸಿದರು ಜೀವನೋಪಾಯಕ್ಕೆ ಕೃಷಿಯೇ ಆಧಾರವಾಗಿತ್ತು ಅವರು ಪ್ರತಿನಿತ್ಯ ಹಿಟ್ಟಿನ ಭಿಕ್ಷೆಗೂ ಹೋಗುತ್ತಿದ್ದರು ಪುಟ್ಟ ಮಣ್ಣಿನ ಮನೆಯಲ್ಲಿ ಎಲ್ಲರೊಟ್ಟಿಗೆ ವಾಸಿಸುತ್ತಿದ್ದರು ಬಸವಲಿಂಗಯ್ಯನವರಿಗೆ ಗುರಮ್ಮ ತಾಯಿ ಅಯ್ಯಮ್ಮ ತಾಯಿ ಮತ್ತು ಶರಣಯ್ಯ ಒಟ್ಟು ಮೂವರು ಮಕ್ಕಳು ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡಾಮಣಿ ಹಾಗೂ ಕಂದಯ್ಯ ಜ್ಯೋತಿ ನೀನಾಗೂ ಜಗಕ್ಕೆಲ್ಲ ಎಂಬ ಗರತಿಯ ಆಶಯದಂತೆ ಮಗ ದೊಡ್ಡ ವ್ಯಕ್ತಿಯಾಗಬೇಕೆಂಬುದು ಮಹಾಂತಮ್ಮನವರ ಆಶಯವಾಗಿತ್ತು ಶರಣಯ್ಯನವರು ಹುಟ್ಟಿದ ಕೆಲವೇ ತಿಂಗಳುಗಳಲ್ಲಿ ತಂದೆ ಬಸವಲಿಂಗಯ್ಯನವರು ತೀರಿಕೊಂಡರು ಮಹಾಂತಮ್ಮನವರೇ ಮನೆಯ ಜವಾಬ್ದಾರಿ ಹೊತ್ತುಕೊಂಡರು ಶರಣಯ್ಯನವರು ಊರಿನ ಕೊಟ್ಟೂರು ಬಸವಣ್ಣನ ಗುಡಿಯಲ್ಲಿ ಪ್ರಾಥಮಿಕ ಎರಡು ವರ್ಷದ ವಿದ್ಯಾಭ್ಯಾಸವನ್ನು ಮುಗಿಸಿದರು ಅವರ ಮನೆ ಪಕ್ಕದ ಗೌಡರ ಮಗ ಡಿಎಸ್ ಪಾಟೀಲ್ರು ಆತ್ಮೀಯ ಸ್ನೇಹಿತರಾಗಿದ್ದರು ಅವರು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ತಾಳಿಕೋಟೆಗೆ ಹೋದರು ಕಾಸ್ಕತೇಶ್ ವಿದ್ಯಾರ್ಥಿ ವಸತಿ ನಿಲಯದಲ್ಲಿದ್ದು ವಾರದ ಮನೆಯುಂಡು ಮುಲ್ಕಿ ಪರೀಕ್ಷೆ ಪಾಸಾದಾಗ ತಾಯಿಗೆ ಖುಷಿಯೋ ಖುಷಿ ಶರಣಯ್ಯನವರು ಉಪಜೀವನಕ್ಕಾಗಿ ನೌಕರಿ ಹುಡುಕತೊಡಗಿದರು ಇಂಗಳಗೇರಿ ಗ್ರಾಮದಲ್ಲಿ ಗಾಂಟಿ ಶಾಲಾ ಶಿಕ್ಷಕರಾಗಿ ಸೇವೆ ಆರಂಭಿಸಿದರು ಮುಂದೆ ನೌಕರಿಯನ್ನು ತೊರೆದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೇರಿಕೊಂಡರು ಮಹಾತ್ಮ ಗಾಂಧೀಜಿಯವರ ಮುಖಂಡತ್ವದಲ್ಲಿ ನಡೆದ ಹೋರಾಟ ದೇಶದ ಯುವಶಕ್ತಿಯನ್ನು ಬಡಿದೆಬ್ಬಿಸಿತು ಅವರ ಅಹಿಂಸಾತ್ಮಕ ಚಳುವಳಿಯು ದೇಶದ ಜನರ ಮೇಲೆ ಅಗಾಧ ಪರಿಣಾಮ ಬೀರಿತು ವರ್ಗ ಜಾತಿ ಪಕ್ಷ ಲಿಂಗಭೇದವಿಲ್ಲದೆ ಎಲ್ಲರೂ ಕಾಂಗ್ರೆಸ್ ಪಕ್ಷ ಸೇರಿದರು ಹತ್ತೊಂಬತ್ತು ಆರಂಭಗೊಂಡ ಛಲೆ ಜಾವ್ ಚಳವಳಿಯು ದೇಶವ್ಯಾಪಿ ಹರಡಿತು ಚಳವಳಿಯ ಆರ್ಭಟದ ಬಿರುಗಾಳಿಯು ಬ್ರಿಟಿಷರಿಗೆ ತಲೆನೋವಾಯಿತು ಯುವಕರು ಉತ್ಸಾಹದಿಂದ ಭಾಗಿಯಾಗಿ ಕ್ರಾಂತಿಯನ್ನು ಎಬ್ಬಿಸಿದರು ಶರಣಯ್ಯನವರು ಬ್ರಿಟಿಷರ ಲಾಟಿಗೆ ಹೆದರಲಿಲ್ಲ ಧೈರ್ಯದಿಂದ ಮುನ್ನುಗ್ಗಿದರು ಮುಂದಾಗುವ ಪರಿಣಾಮದ ಬಗ್ಗೆ ಚಿಂತಿಸಲಿಲ್ಲ ಸ್ವರಾಜ್ಯ ಪಡೆಯುವುದೇ ಅವರ ಧ್ಯೇಯವಾಗಿತ್ತು ಅವರ ಮೈಮನಗಳಲ್ಲಿ ಸ್ವಾತಂತ್ರ್ಯದ ಕನಸುಗಳೇ ತುಂಬಿದ್ದವು ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ಕಾಗದ ಪತ್ರ ದಾಖಲೆಗಳನ್ನು ಹರಿದು ಸುಟ್ಟು ದೋಂಸಗೊಳಿಸುವುದು ಅಂಚೆ ಕಚೇರಿಗೆ ನುಗ್ಗಿ ದಾಂಧಲೆ ಮಾಡುವುದು ಟೆಲಿಫೋನ್ ತಂತಿ ಕತ್ತರಿಸುವುದು ಕಂಬಗಳನ್ನು ಉರುಳಿಸುವುದು ರೈಲ್ವೆ ಹಳಿ ಕೆತ್ತುವುದು ಮುಂತಾದ ಕೃತ್ಯಗಳಿಂದ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಿದ್ದರು ಪೊಲೀಸರು ಎಲ್ಲೆಂದರಲ್ಲಿ ಚಳವಳಿಗಾರರನ್ನು ದಸ್ತಗಿರಿ ಮಾಡಿ ಜೈಲು ತುಂಬಿದರು ನ್ಯಾಯಾಧೀಶರು ವಸ್ತ್ರದವರಿಗೆ ಹದಿಮೂರು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದರು ಎರಡು ಹನ್ನೆರಡು ಹತ್ತೊಂಬತ್ತು ರಂದು ಅವರ ಜೈಲು ವಾಸ ಪ್ರಾರಂಭವಾಯಿತು ಇಪ್ಪತ್ಮೂರು ಮೂರು ಹತ್ತೊಂಬತ್ತು ಅವರನ್ನು ಎರೋಡಾ ಸೆಂಟ್ರಲ್ ಜೈಲಿಗೆ ಸ್ಥಳಾಂತರಿಸಲಾಯಿತು ಹನ್ನೆರಡು ಹನ್ನೆರಡು ಹತ್ತೊಂಬತ್ತು ನಲವತ್ತೈದರಂದು ಬೆಳಗಾವಿ ಸೆಂಟ್ರಲ್ ಜೈಲಿಗೆ ಕಳುಹಿಸಿದರು ದೇಶದಾದ್ಯಂತ ಸತ್ಯಾಗ್ರಹ ಅಸಹಕಾರ ಹೋರಾಟದ ಕಾವು ಹೆಚ್ಚಿದಂತೆ ಜೈಲಿನಲ್ಲಿದ್ದ ಹೋರಾಟಗಾರರನ್ನು ಮುಕ್ತಗೊಳಿಸಲಾರಂಭಿಸಿದರು ಹತ್ತೊಂಬತ್ತು ಒಂಬತ್ತು ನಲವತ್ತಾರರಂದು ಯಾವ ನಿರ್ಬಂಧವಿಲ್ಲದೆ ಶರಣಯ್ಯನವರನ್ನು ಬಿಡುಗಡೆಗೊಳಿಸಿದರು ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿ ಹತ್ತು ಹಲವಾರು ಕಷ್ಟಗಳನ್ನು ಅನುಭವಿಸಿದರೂ ಅವರು ಉತ್ಸಾಹದಿಂದ ಹೊರಬಂದರು